ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಹೋಮ್ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಮಾವಿನಕಾಯಿ ತೊಕ್ಕು. ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬಹಳ ದಿನಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಕಡಿಮೆ ಪದಾರ್ಥಗಳನ್ನ ಬಳಸ್ತಾ ಮಾವಿನಕಾಯಿ ತೊಕ್ಕನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮಾವಿನಕಾಯಿ ತೊಕ್ಕಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 2 ತೋತಾಪುರಿ ಮಾವಿನಕಾಯಿ, 100 ಗ್ರಾಮ್ ಅಷ್ಟು ಅಡುಗೆ ಎಣ್ಣೆ, 100 ಗ್ರಾಮ್ ಬ್ಯಾಡಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಎರಡು ಸೇರಿ, 2 ಚಮಚ ಬೆಲ್ಲ, 2 ಚಮಚ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚ ಪುಡಿ ಹಿಂಗು, 1/2 ಚಮಚ ಮೆಂತ್ಯ ಕಾಳು, 1/2 ಚಮಚ ಅರಶಿನದ ಪುಡಿ. ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ನೋಡೋಣ. ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ, ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು. ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ. ಹಾಗೆ ತೆಗೆದುಕೊಂಡಿರುವಂತಹ ಸಾಸಿವೆನ ಸಹ ಹಾಕೋತಾ ಇದ್ದೀನಿ. 1/2 ಸಾಸಿವೆನ ಮಾತ್ರ ಇಲ್ಲಿ ಹಾಕೋತೀನಿ ನಾನು, ಇನ್ನು 1/2 ಒಗ್ಗರಣೆಗೆ ಹಾಕೋತೀನಿ. ಹಾಗೆ ತೆಗೆದುಕೊಂಡಿರುವಂತಹ ಬೆಳಗ್ಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಸ್ಟೌವ್ನ ಸ್ಲಿಮ್ಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು. ಮೆಂತ್ಯ ಕಾಳು ಘಮ ಬರಬೇಕು, ಸಾಸಿವೆ ಸಿಡಿಬೇಕು, ಅಲ್ಲಿವರೆಗೂ ಸಹ ನಾವು ಚೆನ್ನಾಗಿ ಹುರ್ಕೋಬೇಕು. ಸ್ಟೌವ್ ಆಫ್ ಮಾಡಾದಮೇಲೆ ಪ್ಯಾನಲ್ಲೇ ಸುಮಾರು 10 ನಿಮಿಷಗಳ ಕಾಲ ಬಿಡಬೇಕಾಗತ್ತೆ. ಆ ಬಿಸಿಗೇ ಮೆಣಸಿನ್ಕಾಯಿ ಚೆನ್ನಾಗಿ ಬಿಸಿ ಆಗುತ್ತೆ ಮತ್ತು ಹಸಿ ವಾಸನೆ ಸಹ ಹೋಗುತ್ತೆ. ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ಟೌವ್ ಆಫ್ ಮಾಡಾದಮೇಲೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹುರ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಸಾಸಿವೆ ತಣ್ಣಗಾಗಬೇಕು. ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಅದೇ ಪ್ಯಾನ್ಗೆ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು. ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಸಾಸಿವೆನ ಹಾಕ್ಕೋಬೇಕು. 1/2 ಸಾಸಿವೆನ ನಾವು ಹುರಿದು ಪುಡಿ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀವಿ. ಮಿಕ್ಕಿರುವಂತಹ 1/2 ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ್ರೇ ತೊಕ್ಕಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ತೆಗೆದುಕೊಂಡಿರುವಂತಹ ಪುಡಿ ಹಿಂಗನ್ನು ಸಹ ಹಾಕ್ಕೊಂಡಿದ್ದೀನಿ. ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಕೋಬೇಕು. ನಾನಿಲ್ಲಿ ತೆಗೆದುಕೊಂಡಿರುವಂತಹ ತೋತಾಪುರಿ ಮಾವಿನಕಾಯಿನ ಮೇಲಿನ ಸಿಪ್ಪೆ ತೆಗೆದು ಗ್ರೇಟರ್ನಲ್ಲಿ ತುರ್ಕೊಂಡಿದ್ದೀನಿ. ಈ ರೀತಿ ತುರಿದೂ ಸಹ ಹಾಕ್ಬೋದು, ಅಥವಾ ಮಾವಿನಕಾಯಿ ಹೋಳುಗಳನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಪುಡಿ ಪುಡಿ ಆಗೋವರೆಗೂ ಸಹ ನಾವು ಮಿಕ್ಸಿ ಜಾರ್ನಲ್ಲಿ ರುಬ್ಬಿನೂ ಸಹ ಹಾಕ್ಬೋದು. ಮಾವಿನಕಾಯಿ ತುರಿ ಹಾಕಿದ ತಕ್ಷಣ ತಳ ಹಿಡಿಯುತ್ತೆ, ಆದ್ದರಿಂದ ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲೇ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ನೀವು ಇಷ್ಟಪಡೋದಾದರೆ ಹುಳಿ ಇರೋವಂತಹ ಮಾವಿನಕಾಯಿನನ್ನು ಸಹ ಮಾಡ್ಕೋಬೋದು. ಈಗ ತೆಗೆದುಕೊಂಡಿರುವಂತಹ 1/2 ಚಮಚದಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 2 ಚಮಚದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೀವು ಬೇಕಿದ್ರೆ ಇನ್ನೂ 1 ಚಮಚದಷ್ಟು ಬೆಲ್ಲನ ಸಹ ಸೇರಿಸ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಆನಂತರ ರುಚಿ ನೋಡಾದ್ಮೇಲೂ ಸಹ ನಾವು ಸೇರಿಸ್ಕೋಬೋದು ಉಪ್ಪನ್ನು. ಈಗ ಸ್ಟೌವ್ನ ಸ್ಲಿಮ್ಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಸಿಹಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋದಾದರೆ 1 ಚಮಚದಷ್ಟು ಬೆಲ್ಲನ ಹಾಕ್ಕೋಬೋದು. ಈ ತೊಕ್ಕನ ನಾವು ತುಂಬ ದಿವಸಗಳ ಕಾಲ ಸ್ಟೋರ್ ಮಾಡ್ಕೋಬೋದು. ಸುಮಾರು 15 ದಿವಸಗಳ ಕಾಲ ಹೊರಗಡೆ ಇಟ್ಟು ಸಹ ತಿನ್ಬೋದು, ಆನಂತರ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿನೂ ಸಹ ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಟ್ರಾವೆಲ್ ಮಾಡಬೇಕಾದ್ರೂ ಸಹ ನಾವು ಈ ತುಕ್ಕನ್ನು ತೊಗೊಂಡೋಗ್ಬೋದು. ನಾನು ಲಿಡ್ನ ಕ್ಲೋಸ್ ಮಾಡಿ ಸುಮಾರು 3-4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮಾವಿನಕಾಯಿ ತುರಿ ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ಹುರಿದು ಪುಡಿ ಮಾಡಿಟ್ಕೊಂಡಿದ್ದಂತಹ ಮೆಂತ್ಯ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾವು ಈ ರೀತಿ ಬಾಡಿಸ್ಬೇಕಾಗತ್ತೆ ಮಾವಿನಕಾಯಿ ತುರಿನ. ಆದಷ್ಟು ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ತೊಕ್ಕನ. ಎಲ್ಲೂ ಸಹ ಸ್ವಲ್ಪನೂ ನೀರನ್ನು ನಾವಿಲ್ಲಿ ಸೇರಿಸಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾರು ಜೊತೆ ಚಟ್ನಿ ರೀತಿನೂ ಸಹ ನಾವು ತಿನ್ಕೋಬೋದು ತೊಕ್ಕನ್ನು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಸಹ ಹಾಕ್ಬೋದು, ನೀವು ತುಂಬ ಖಾರ ತಿನ್ನೋದಕ್ಕೆ ಇಷ್ಟಪಡ್ತೀವಿ ಅನ್ನೋದಾದರೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಮತ್ತೊಮ್ಮೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು 2 ನಿಮಿಷಗಳ ಕಾಲ ನಾನು ಇಲ್ಲಿ ಚೆನ್ನಾಗಿ ಸ್ಟೌವ್ನ ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೋತೀನಿ.
ಈಗ ಮಾವಿನಕಾಯಿ ತೊಕ್ಕು ಸವಿಯಲು ಸಿದ್ಧ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಎಣ್ಣೆ ಈ ರೀತಿ ಬಿಡ್ತಾ ಬಂದಿದೆ. ಈ ರೀತಿ ಚೆನ್ನಾಗೆ ಸ್ವಲ್ಪ ಡ್ರೈ ಹಾಕಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿಟ್ರಂತೂ ತುಂಬ ದಿನಗಳ ಕಾಲ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಮಾವಿನಕಾಯಿ ತೊಕ್ಕು ಈಗ ಸವಿಯಲು ಸಿದ್ಧ ಆಗಿದೆ. ನಾನಿಲ್ಲಿ ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಮಾಡುವಂತಹ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.